ನಮಸ್ಕಾರ ಸನಾತನ ಸಂಸ್ಥೆ ವತಿಯಿಂದ ನಾನು ಸೌ ಶಾರದಾ ಯೋಗೀಶ್ ತಮ್ಮೆಲ್ಲರಿಗೂ ಕೂಡ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ ಮಹಾಶಿವರಾತ್ರಿ ಒಂದು ಭಾರತದಲ್ಲಿ ಆಚರಿಸುವಂತಹ ಒಂದು ವಿಶೇಷವಾದಂಥ ವ್ರತವಾಗಿದೆ ಸೃಷ್ಟಿ ಸ್ಥಿತಿ ಲಯ ಇದರ ಅಧಿದೇವತೆಗಳಾಗಿರುವಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ಆ ಮಹೇಶ್ವರನ ಉಪಾಸನೆಯ ಒಂದು ವಿಶೇಷ ಕಾಲ ಅಂತ ಹೇಳಿದರೆ ಇದು ಮಹಾಶಿವರಾತ್ರಿಯ ಕಾಲ ಮಾಘ ಕೃಷ್ಣ ಎಂದು ಆಚರಿಸುವಂತಹ ಈ ಮಹಾಶಿವರಾತ್ರಿಗೆ ಒಂದು ವಿಶೇಷವಾದಂಥ ಮಹತ್ವ ಇದೆ ಮಹಾಶಿವರಾತ್ರಿಯ ಒಂದು ಕಾಲ ಅಂತ ಹೇಳಿದರೆ ಅದು ಶಿವನ ವಿಶ್ರಾಂತಿಯ ಕಾಲ ಅಂತ ಹೇಳಲಾಗ್ತದೆ ಶಿವನ ವಿಶ್ರಾಂತಿಯ ಕಾಲ ಅಂತ ಯಾಕೆ ಹೇಳ್ತೇವೆ ನಾವು ಹಿಂದೆ ಸಮುದ್ರ ಮಂಥನದ ಕಥೆಯನ್ನು ಕೇಳಿದ್ವಿ ಸಮುದ್ರ ಮಂಥನದ ಸಮಯದಲ್ಲಿ ಯಾವಾಗ ಹಾಲಾಹಲ ಉತ್ಪನ್ನವಾಯಿತೋ ವಿಷ ಉತ್ಪನ್ನವಾಯಿತೋ ಆಗ ಮಹಾಶಿವನು ಅದರ ಪ್ರಾಶನವನ್ನು ಮಾಡ್ತಾನೆ ಆದ್ದರಿಂದ ಅವನಿಗೆ ನೀಲಕಂಠ ಅನ್ನುವಂಥ ಒಂದು ಹೆಸರು ಕೂಡ ಇದೆ ಅಂದರೆ ಈ ಒಂದು ಸೃಷ್ಟಿಯಲ್ಲಿ ಇರುವಂತಹ ತಮೋಗುಣವನ್ನು ಸ್ವೀಕಾರ ಮಾಡುವಂತಹ ಒಂದು ದೇವತೆ ಅಂತ ಹೇಳಿದರೆ ಅದು ಶಿವ ಇದ್ದಾನೆ ಈ ಒಂದು ಕಲ್ ಕಾಲದಲ್ಲಿ ಮಹಾಶಿವರಾತ್ರಿ ಕಾಲದಲ್ಲಿ ಶಿವನು ವಿಶ್ರಾಂತಿಯವನ್ನು ತೆಗೆದುಕೊಳ್ತಾ ಇರ್ತಾನೆ ಅಂದರೆ ಶಿವ ತನ್ನ ಧ್ಯಾನಾವಸ್ಥೆಯಿಂದ ಸಮಾಧಿ ಸ್ಥಿತಿಗೆ ಹೋಗುವಂತಹ ಒಂದು ಕಾಲ ಇದೆ ಈ ಕಾಲದಲ್ಲಿ ವಾತಾವರಣದಲ್ಲಿರುವಂತಹ ತಮೋಗುಣವನ್ನು ಶಿವನು ಸ್ವೀಕಾರ ಮಾಡೋದಿಲ್ಲ ಆ ಕಾರಣದಿಂದ ನಾವು ಶಿವನ ಉಪಾಸನೆಯನ್ನ ಈ ಸಮಯದಲ್ಲಿ ಹೆಚ್ಚಾಗಿ ಮಾಡಬೇಕಾಗಿದೆ ಈ ಒಂದು ಮಹಾಶಿವರಾತ್ರಿಯ ದಿನ ಶಿವ ತತ್ವ ಬೇರೆ ದಿನಗಳಿಗಿಂತ ಸಾವಿರ ಪಟ್ಟು ಹೆಚ್ಚು ಕಾರ್ಯನಿರತವಾಗಿರುತ್ತೆ ಆ ಒಂದು ಶಿವ ವಿಶ್ರಾಂತಿ ತೆಗೆದುಕೊಳ್ಳುವಂತಹ ಕಾಲದಲ್ಲಿ ನಾವು ಶಿವನ ಉಪಾಸನೆಯನ್ನು ಮಾಡೋದರಿಂದ ನಮಗೆ ಶಿವತತ್ವದ ಲಾಭ ಆಗತ್ತೆ ಆ ಶಿವ ಯಾವ ತಮೋ ಗುಣವನ್ನು ಆ ಸಮಯದಲ್ಲಿ ತೆಗೆದುಕೊಳ್ಳೋದ್ರಲ್ಲ ಅದರಿಂದ ನಮಗೆ ತೊಂದರೆ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಹೆಚ್ಚು ಹೆಚ್ಚು ಶಿವನ ಉಪಾಸನೆಯನ್ನು ಮಾಡಿ ಶಿವ ತತ್ವವನ್ನು ನಾವು ಆಕರ್ಷಣೆ ಮಾಡಬೇಕಾಗತ್ತೆ ಹಾಗಾಗಿ ಈ ಮಹಾಶಿವರಾತ್ರಿ ಎಂದು ನಾವು ಮಹಾಶಿವರಾತ್ರಿಯ ವ್ರತವನ್ನು ಆಚರಣೆ ಮಾಡ್ತೇವೆ ಶಿವನ ಉಪಾಸನೆಯನ್ನು ಮಾಡ್ತೇವೆ